ನಿನಗೆ ಧೈರ್ಯ ಆದ್ರೂ ಹೇಗೆ ಬಂತೋ ಜೋಗಿ ಅವರ ಹತ್ರ ಹೀಗೆಲ್ಲ ಮಾತಾಡೋದಕ್ಕೆ? ನೀನು ಅವರನ್ನ ತಲೆ ಎತ್ತಿ ನೋಡೋದಕ್ಕೂ ಖಂಡಿತ ನಿನಗೆ ಯೋಗ್ಯತೆ ಇಲ್ಲ. ಹೋಗಿಲ್ಲಿಂದ ಹೇಳಾಯ್ತಲ್ವಾ, ಹೋಗಿಲ್ಲಿಂದ ತೊಲಗು. ನೀವ್ ಯಾವಾಗ ಬಂದ್ರಿ? ನೀವ್ ಹೇಳಿಲ್ಲ. ಪ್ಲೀಸ್ ಕೂತ್ಕೊಳ್ಳಿ. ಬೇಡ, ಇಟ್ಸ್ ಫೈನ್. ಸಾರಿ ಮಿಸ್ಟರ್ ರಾಜೀವ್, ನಾನು ಹೇಳದೆ ಕೇಳದೆ ನಿಮ್ಮ ಮನೆಗೆ ಬರಬೇಕಾಯ್ತು. ಆಕ್ಚುಲಿ ಕೆಲವು ಮುಖ್ಯವಾದ ವಿಷಯ ಇತ್ತು, ನಾನು ಅದನ್ನ ತಪಸ್ಸೆ ಹತ್ರ ಮಾತಾಡಬೇಕಿತ್ತು. ನಮ್ಮ ಮನೆಯಲ್ಲಿ ಕೆಲವು ಮೇಜರ್ ಪ್ರಾಬ್ಲಮ್ಸ್ ಆಗ್ತಾ ಇವೆ, ನಿಮ್ಗಂತೂ ಗೊತ್ತೇ ಇದೆ. ತಪಸ್ಸಳ ಹಳೆ ಬದುಕಿಗೂ ನಮ್ಮ ಕುಟುಂಬಕ್ಕೂ ನಂಟಿದೆ ಅಂತ. ನಿಲ್ಸಿ ಮಿಸ್ಟರ್ ಬ್ಯಾಡ್ಗಿ, ನಿಮ್ ಮನೇಲಿ ಏನೇ ತೊಂದ್ರೆ ಆದ್ರೂ, ಅಶಾಂತಿ ಇದ್ರು, ಕಷ್ಟಗಳು ಬಂದ್ರು, ಅದ್ರ ಅರ್ಥ ನೀವು ನಮ್ಮ ಮನೆಗೆ ಬಂದು ಬಿರುಗಾಳಿ ಎಬ್ಬಿಸಬಹುದು ಅಂತಲ್ಲ. ಹಾಗೆ ನಿಮಗೆ ಸ್ಪಷ್ಟನೆ ಕೊಡಬೇಕಾಗಿರೋ ಯಾವ ಕೆಲಸನೂ ನಾನು ಮಾಡಿಲ್ಲ, ಮತ್ತಿನ್ಯಾವತ್ತೂ ನಮ್ಮ ಮನೆಗೆ ಬಂದು ಅಪನಂಬಿಕೆ ಹುಟ್ಟಾಕೋ ಪ್ರಯತ್ನ ಮಾಡಬೇಡಿ. ಮಾಡ್ತಿದ್ದ ಸರಿನೋ ತಪ್ಪೋ ಅನ್ನೋದು ಐ ಹೋಪ್ ನಿನಗೆ ಗೊತ್ತಿದೆ ಅಂದ್ಕೋತೀನಿ. ತಪಸ್ಯ ಏನಾದರೂ ವಿಷಯ ಇದೆಯಾ ನಿನಗೆ ನನ್ನ ಹತ್ರ ಹೇಳ್ಕೊಳ್ಳುವಂಥದ್ದು? ಇಲ್ಲ. ನೀವೇ ಹೇಳ್ತಿರ್ತೀರಲ್ಲ
ಯಾರ್ದೆ ಹಳೆ ವಿಷಯಕ್ಕೆ ಆಸಕ್ತಿ ತೋರಿಸಬಾರ್ದು ಅಂತ, ಹಿಂದೆ ತಿರುಗಿ ನೋಡಬಾರ್ದು ಅಂತ. ಮತ್ ನೀವ್ ಯಾಕೆ ನನಗೆ ಈ ಪ್ರಶ್ನೆ ಕೇಳ್ತಿದ್ದೀರಾ? ಸರ್, ಬ್ಯಾಡ್ಗಿಗಂತೂ ಅಭ್ಯಾಸ ಆಗೋಗಿದೆ ನನ್ನಲ್ಲಿ ಬರೀ ತಪ್ಪುಗಳನ್ನೇ ಹುಡ್ಕೋದಕ್ಕೆ. ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಓಂ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ. ಹಾಗೆ ಕೃಷ್ಣನ್ ತಂದೆ ನೀ ಕರೆದು ಅವ್ರನ್ನೆಲ್ಲಿ ಕೂರ್ಸಿ. ಸರಿ, ಕೃಷ್ಣನ ತಂದೆ ಬಂದಾಯ್ತು. ಪೂಜೆ ಶುರು ಮಾಡಿ. ಏನಾಯ್ತಮ್ಮ, ಪೂಜೆಯಿಂದ ಹಾಗೆ ಹೇಳ್ಬಾರ್ದು. ಹೋಮ ಬಿಟ್ಟು ಎದ್ದು ಹೋದ್ರೆ ಮಗುಗೆ ಅಶುಭ ಆಗುತ್ತೆ. ಇಚ್ಛಾ ಕುತ್ಕೋ. ಕೇಳಿಸ್ಲಿಲ್ವ ನಿನ್ಗೆ? ಪೂಜೆಯಿಂದ ಎದ್ದೇಳ್ಬಾರ್ದು, ಕುತ್ಕೋ. ಇಲ್ಲ ಅವ್ವ, ಸ್ವಲ್ಪ ಇರಿ ಪುರೋಹಿತ್ರೆ. ಏನಾಯ್ತು ಅಪ್ಪು, ನಡೀತಾ ಇರೋ ಪೂಜೆನ ಯಾಕೆ ನಿಲ್ಲಿಸ್ತಾ ಇದ್ಯಾ? ಮಕ್ಕಳಿಗೆ ಒಳ್ಳೇದಾಗಲ್ವಂತೆ. ಹಾಗಂದ್ರೆ ಅಪಶಕುನ ಆಗತ್ತೆ.
ತಾತ ಸಿಟಿ ತಾತ ತಾತ ಸಿಟಿ ತಾತ ತಾತ.